ಸಲಾರ್ ಟೀಸರ್ನಿಂದ ಕೆ ಜಿ ಎಫ್ ಟು ಚಿತ್ರಕ್ಕೆ ಲಿಂಕ್ ಕೊಟ್ರಾ ಪ್ರಶಾಂತ್ ನೀಲ್ ಏನಿದು ಸಿ ಫೈವ್ ಒನ್ ಸಿಕ್ಸ್ ಟ್ಯಾಂಕರ್ ಸೀಕ್ರೆಟ್ ರಿವೀಲ್ ಮಾಡಿದ್ದೇಕೆ ರಾಖಿ ಬಾಯ್ಗೆ ಜೊತೆ ಆಗ್ತಾರಾ ಪ್ರಭಾಸ್ ಹೇಗಿದೆ ಟೀಸರ್ ಎಸ್ ಪ್ರಶಾಂತ್ ನೀಲ್ ಅವರ ಬಹು ನಿರೀಕ್ಷಿತ ಸಿನಿಮಾ ಸಲಾರ್ ಐದು ಭಾಷೆಗಳಲ್ಲಿ ಬರ್ತಾ ಇದೆ ಕನ್ನಡ ತೆಲುಗು ತಮಿಳು ಹಿಂದೂ ಮಲಯಾಳಂ ಈಗ ಟೀಸರ್ ಬಿಡುಗಡೆಯಾಗಿದೆ ಜಿ ಎಫ್ ಸರಣಿ ಕೆಜಿಎಫ್ ಒನ್ ಮತ್ತು ಕೆಜಿಎಫ್ ಟು ಸಿನಿಮಾಗಳ ಬಳಿಕ ಪ್ರಶಾಂತ್ ನೀಲ್ ಡೈರೆಕ್ಟ್ ಮಾಡ್ತಿರ್ತಕ್ಕಂಥ ಸಿನಿಮಾ ಸಲಾರ್ ಪ್ರಭಾಸ್ ಕೂಡ ಈ ಸಿನಿಮಾದಲ್ಲಿ ಸಖತ್ ಮಾಸ್ ಆ್ಯಂಡ್ ಮಾಸ್ ಔಟ್ ಆ್ಯಂಡ್ ಔಟ್ ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಹಿಂದಿನ ಮೂರು ಸಿನಿಮಾಗಳು ಅಂದರೆ ಪ್ರಭಾಸ್ ಅವರ ಬಾಹುಬಲಿ ಸಿರೀಸ್ ಆದಮೇಲೆ ಬಂದಂತಹ ಮೂರು ಸಿನಿಮಾಗಳು ಫ್ಲಾಪ್ ಆಗಿದ್ದು ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಸಿಗಲಿಲ್ಲ ಪ್ರಭಾಸ್ಗೆ ಹಾಗಾಗಿ ಮತ್ತೊಮ್ಮೆ ಮಾಸ್ ಎಲಿಮೆಂಟ್ಸ್ ಮೂಲಕ ಪ್ರಭಾಸ್ ಬರ್ತಾ ಇದ್ದಾರೆ ಬಾಹುಬಲಿ ಟೂ ಬಳಿಕ ಬಂದಂತಹ ಸಾಹೋ ಅದಾದಮೇಲೆ ರಾಧೇಶ್ಯಾಮ್ ಇತ್ತೀಚಿನ ಆದಿಪುರುಷ ಮೂರೂ ಸಿನಿಮಾಗಳು ನಿರೀಕ್ಷಿತವಾಗಿ ಯಶಸ್ಸನ್ನು ಗಳಿಸಲಿಲ್ಲ ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಇಡೀ ದೇಶಾದ್ಯಂತ ಕಾಯ್ತಾ ಇದ್ದಾರೆ ಪ್ರಭಾಸ್ ಅವರನ್ನು ಬಾಹುಬಲಿ ಗೆಟಪ್ಗಿಂತೂ ಹೊಸ ರೀತಿಯಾಗಿ ನೋಡಬೇಕು ಮಾಸ್ ಹೀರೋ ಆಗಿ ಹೇಗಿರ್ತಾರೆ ಪ್ರಭಾಸ್ ಅಂತ ಸಲಾರ್ ಆ ಒಂದು ಮಾಸ್ ಲುಕ್ಕು ಮತ್ತೆ ಆ ಒಂದು ಆಸೆ ಏನಿದೆ ಅಭಿಮಾನಿಗಳಿಗೆ ಔಟ್ ಆ್ಯಂಡ್ ಔಟ್ ಪಕ್ಕ ಮಾಸ್ ಸಿನಿಮಾ ಬೇಕು ಅಂತ ಆ ಒಂದು ಆಸೆಯನ್ನು ಈಡೇರಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಟೀಸರ್ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಕೋಟಿ ಕೋಟಿ ವ್ಯೂಸನ್ನು ಪಡೆದುಕೊಳ್ಳಿದೆ ಒಂದೇ ಟೀಸರ್ ಐದು ಭಾಷೆಯಲ್ಲಿ ಬಿಡುಗಡೆ ಆಗಿದೆ ಇಂಗ್ಲೀಷ್ ನರೇಷನ್ ಇರ್ತಕ್ಕಂಥ ಟೀಸರು ಒಂದು ರೀತಿ ಟೀಸರ್ ನೋಡ್ತಾ ಇದ್ರೆ ಪಕ್ಕಾ ಕೆ ಜಿ ಎಫ್ ಸ್ಟೈಲ್ನಲ್ಲೇ ಮಾಡಿರ್ತಕ್ಕಂಥ ಸಿನಿಮಾ ನೋ ಡೌಟ್ ಯಾಕಂದರೆ ಪ್ರಶಾಂತ್ ನೀಲ್ ಅವರ ಸ್ಟೈಲೇ ಹಾಗೆ ಸಿನಿಮಾದ ಮೇಕಿಂಗ್ ಸ್ಟೈಲೇ ಹಾಗೆ ಶಾಡೋ ಬ್ಲ್ಯಾಕು ಗ್ರೇ ಈ ಕಲರ್ಸನ್ನು ಬಳಸಿ ಅವರು ಸಿನಿಮಾವನ್ನ ಮಾಡ್ತಾರೆ ಉಗ್ರಂ ಸಿನಿಮಾದಲ್ಲೂ ಕೂಡ ಈ ಒಂದು ಶೇಡ್ಸ್ ಇತ್ತು ಕೆ ಜಿ ಎಫ್ ಅಲ್ಲಿ ಜಾಸ್ತಿ ಮಾಡಿದ್ರು ಈಗ ಸಲಾರಲ್ಲಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಮತ್ತಷ್ಟು ರಿಚ್ ಆಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಈ ನಡುವೆ ಸಾಕಷ್ಟು ಚರ್ಚೆ ಏನಪ್ಪಾ ಆಗ್ತಾಯಿದೆ ಅಂದರೆ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾಗು ಸಲಾರ್ ಸಿನಿಮಾಗೂ ಲಿಂಕ್ ಇದೆಯಾ ಎಸ್ ಲಿಂಕ್ ಇದೆ ಅಂತ ಸಾಕಷ್ಟು ಸಿನಿ ವಿಮರ್ಶಕರು ಈ ಬಗ್ಗೆ ಕೆಲವೊಂದಿಷ್ಟು ಕನೆಕ್ಷನ್ ಇರ್ತಕ್ಕಂಥ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ ಅದೇನಪ್ಪ ಅಂದರೆ ಟೀಸರ್ ಆಗಿದ್ದು ಬೆಳಗ್ಗೆ ಐದು ಗಂಟೆ ಹನ್ನೆರಡು ನಿಮಿಷಕ್ಕೆ ಹಾಗನ್ಬಿಟ್ಟು ಏನು ಬೆಳಗ್ಗೆ ಇಷ್ಟು ಬೇಗ ಯಾಕೆ ಟೀಚರ್ ರೀಸ್ ಮಾಡಿದ್ರು ಏನಾದರೂ ಲಿಂಕ್ ಇರಬಹುದು ಏನೋ ಅಂದ್ಕೊಂಡಿದ್ರು ಯಾಕಂದರೆ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಕ್ಲೈಮ್ಯಾಕ್ಸ್ನಲ್ಲಿ ಯಶ್ ಏನು ಸಮುದ್ರಕ್ಕೆ ಹೋಗಿ ಇರ್ತಾರೆ ಕೆಳಗಡೆ ಬೀಳ್ತಾರೆ ಆವಾಗ ಟೈಮ್ ಬೆಳಗ್ಗೆ ಐದು ಗಂಟೆ ಸೊ ಈಗ ಟೀಸರ್ ಐದು ಗಂಟೆ ಹನ್ನೆರಡು ನಿಮಿಷಕ್ಕೆ ಬಿಡುಗಡೆ ಆಗ್ತಾಯಿದೆ ಏನಾದರೂ ಲಿಂಕ್ ಇರ್ಬೋದು ಅದಕ್ಕೆ ಇದಕ್ಕೆ ಅಂತ ಅಂದ್ಕೊಂಡಿದ್ರು ಬಟ್ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಲಿಂಕ್ ಇಲ್ಲ ಆದರೆ ಕೆ ಜಿ ಎಫ್ ಚಾಪ್ಟರ್ ಟೂ ಸಿನಿಮಾದಲ್ಲಿ ಏನು ಈ ಕ್ರೆಡಿಟ್ ಸೀನ್ಸ್ ಇತ್ತಲ್ವಾ ಆ ಸೀನ್ಸಲ್ಲಿ ಕೆಲವೊಂದಿಷ್ಟು ಟ್ಯಾಂಕರ್ಸು ನಂಬರ್ಸು ಎಲ್ಲ ಡಿಸ್ಪ್ಲೇ ಆಗಿತ್ತು ಸೇಮ್ ಅದೇ ಟ್ಯಾಂಕರ್ಸು ಅದೇ ನಂಬರ್ ಡಿಸ್ಪ್ಲೇ ಈಗ ಸಲಾರ್ ಸಿನಿಮಾದ ಟೀಸರ್ನಲ್ಲಿ ಕಾಣಿಸ್ಕೊಳ್ತಾ ಇದೆ ಅದೇನಪ್ಪ ಅಂದರೆ ಟ್ಯಾಂಕರ್ ನಂಬರ್ ಸಿ ಫೈ ಒನ್ ಸಿಕ್ಸ್ ಅಂತ ಒಂದು ಟ್ಯಾಂಕರ್ ಎರಡು ಮೂರು ಟ್ಯಾಂಕರ್ ಇತ್ತು ಆ ಟ್ಯಾಂಕರ್ಗಳು ಸೇಮ್ ಆ ದೃಶ್ಯ ಕೆ ಜಿ ಎಫ್ ಚಾಪ್ಟರ್ ಟೂ ಸಿನಿಮಾದಲ್ಲಿ ಕಾಣಿಸ್ಕೊಂಡಿತ್ತು ಈಗ ಸಲಾರ್ ಸಿನಿಮಾದಲ್ಲೂ ಟೀಸರ್ನಲ್ಲಿ ಈ ಒಂದು ದೃಶ್ಯಗಳು ಕಾಣಿಸ್ಕೊಂಡಿದ್ದಾವೆ ಅಂದರೆ ಕೆ ಜಿ ಎಫ್ ಚಾಪ್ಟರ್ ಟೂ ಸಿನಿಮಾಗು ಸಲಾರ್ಗೂ ಲಿಂಕ್ ಇದೆ ಅನ್ನೋದು ಈ ಒಂದು ದೃಶ್ಯಗಳಿಂದ ಗೊತ್ತಾಗ್ತಾ ಇದೆ ಅನ್ನೋದು ಸಿನಿ ಪ್ರಿಯರ ಸಿನಿ ವಿಮರ್ಶಕರ ಅಭಿಪ್ರಾಯ ಎಲ್ಲ ಒಂದು ಕಡೆ ಪ್ರಶಾಂತ್ ನೀಲ್ ತಮ್ಮ ಸಿನಿಮಾ ಯೂನಿವರ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಚಾಪ್ಟರ್ ಒನ್ ಮತ್ತು ಚಾಪ್ಟರ್ ಟು ಕೆ ಜಿ ಎಫ್ ಎರಡು ಸಿನಿಮಾ ಬಂತು ಸಲಾರ್ ಕೂಡ ಇದು ಚಾಪ್ಟರ್ ಒನ್ ಚಾಪ್ಟರ್ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟೂ ಕೂಡ ಬರುತ್ತೆ ಅನ್ನೋ ಒಂದು ಸುಳಿವನ್ನು ಟೀಸರ್ನಲ್ಲೇ ಕೊಟ್ಟಿದ್ದಾರೆ ಅವರು ಆದರೆ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಇಲ್ಲಿ ಯಶ್ ಪಾತ್ರಕ್ಕೂ ಪ್ರಭಾಸ್ ಪಾತ್ರಕ್ಕೂ ಲಿಂಕ್ ಇದೆ ಅನ್ನೋದು ಈಗ ಸದ್ಯದ ಚರ್ಚೆ ಬಟ್ ಯಾವ ಥರ ಲಿಂಕ್ ಮಾಡಿರ್ತಾರೆ ಕೆ ಜಿ ಎಫ್ ಚಾಪ್ಟರ್ ಟು ಎಂಡಿಗೆ ಪ್ರಭಾಸ್ ಎಂಟ್ರಿ ಆಗ್ತಾರ ಯಶ್ ರಾಖಿ ಬಾಯ್ ಕೆ ಜಿ ಎಫ್ ಟೂನ ರಾಖಿ ಬಾಯ್ನ ಸೇವ್ ಮಾಡ್ತಾರೆ ಏನಾದ್ರೂ ಸಲಾರ್ ಪಾರ್ಟ್ ಟೂನಲ್ಲಿ ಬಾಯ್ ಮತ್ತು ಪ್ರಭಾಸ್ ಒಂದಾಗ್ತಾರ ಮತ್ತೊಂದು ದೊಡ್ಡ ಸಿನಿಮಾ ನಿರೀಕ್ಷೆ ಮಾಡ್ಬೋದಾ ಹೀಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಇವೆಲ್ಲವೂ ಸ್ಪೆಕ್ಯುಲೇಷನ್ಸ್ ಯಾವುದು ಕನ್ಫರ್ಮ್ ಆಗಿಲ್ಲ ಒಟ್ಟಿನಲ್ಲಿ ಸಲಾರ್ ಮತ್ತು ಕೆ ಜಿ ಎಫ್ಗೆ ಲಿಂಕ್ ಇದೆ ಅನ್ನೋದು ಬಹುತೇಕ ಎಲ್ಲರೂ ಒಪ್ಕೊಂಡಿದ್ದಾರೆ ನೋಡೋಣ ಪ್ರಭಾಸ್ ಅವರ ಪಾರ್ಟ್ ಒನ್ ಸಿನಿಮಾದಲ್ಲೇ ರಾಖಿ ಬಾ ಎಷ್ಟು ಕೂಡ ಕಾಣಿಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಚರ್ಚೆ ಆಗ್ತಾಯಿದೆ ಟೀಸರ್ನಿಂದ ಬಟ್ ಒಂದು ವಿಚಾರ ಏನಪ್ಪ ಅಂದರೆ ಟೀಸರ್ ಕಂಪೇರ್ ಟು ಕೆ ಜಿ ಎಫ್ ಟು ಕಂಪೇರ್ ಮಾಡಿದ್ರೆ ಅಷ್ಟೊಂದು ರಿಚ್ ಆಗಿಲ್ಲ ಅಷ್ಟೊಂದು ಮಾಸ್ ಎಲಿಮೆಂಟ್ಸ್ ಕಾಣಿಸ್ತಾ ಇಲ್ಲ ಹೊಸದರ ಕಾಣಿಸ್ತಾ ಇಲ್ಲ ಕೆ ಜಿ ಎಫ್ ನೋಡಿದಂಗೆ ಅನಿಸ್ತಾ ಇದೆ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ಚೆನ್ನಾಗಿ ನಿರೀಕ್ಷೆ ಮಾಡಿದ್ವಿ ಅನ್ನೋ ಒಂದು ಚರ್ಚೆಗಳು ಕಾಮೆಂಟ್ಸ್ ಬರ್ತಾ ಇದ್ದಾವೆ ನನಗೂ ಕೂಡ ಹಾಗೆ ಅನ್ನಿಸ್ತು ಟೀಸರ್ ನೋಡ್ತಾ ಇದ್ರೆ ಕೆ ಜಿ ಎಫ್ ಟೀಸರ್ ನೋಡ್ದಂಗೆ ಅನ್ನಿಸ್ತಾ ಇದೆ ಹೊಸದು ಅಂತ ಕಾಣಿಸ್ತಾ ಇಲ್ಲ ನೋಡೋಣ ಸಿನಿಮಾ ಹೇಗಿರುತ್ತೆ ಕೆ ಜಿ ಎಫ್ ಚಾಪ್ಟರ್ ಟೂಗೆ ಇದಕ್ಕೆ ಏನು ಲಿಂಕ್ ಇದೆ ಸಿನಿಮಾ ಬಿಡುಗಡೆ ಆಗಲಿ ನೋಡೋಣ ನಿಮಗೆ ನಿಮ್ಗೆ ಏನು ಅನ್ನಿಸ್ತು ನೀವು ನೋಡಿದರೆ ಟೀಸರು ಸಲಾ ಟೀಸರ್ ಬೆಳಗ್ಗೆ ರಿಲೀಸ್ ಆಗಿದೆ ಒಂದು ಸಲ ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು